ಮಾಧ್ಯಮದ ಮುಖಾಂತರ ಈಗಾಗಲೇ ಕಾಂಗ್ರೆಸ್ ಪಕ್ಷ ಪ್ರಜಾಧ್ವನಿ ಅನ್ನತಕ್ಕಂತಹ ಕಾರ್ಯಕ್ರಮವನ್ನ ಕೆಪಿಸಿಸಿಯ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಸಿಎಲ್ಪಿ ನಾಯಕರಾದ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಬೆಳಗಾವಿನಿಂದ ಪ್ರಾರಂಭ ಆಗಿ ಇವತ್ತು ಹೊಸಪೇಟೆ ಮತ್ತು ಕೊಪ್ಪಳದಲ್ಲಿ ಇವತ್ತಿದೆ. 21ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಹಾಸನಕ್ಕೂ ಕೂಡ ಹಾಸನ ಜಿಲ್ಲೆಗೂ ಕೂಡ ರಾಜ್ಯದ ಎಲ್ಲ ಹಿರಿಯ ನಾಯಕರು ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಪ್ರಜಾಧ್ವನಿ ಬಸ್ನಲ್ಲಿ ಬಂದು ಪ್ರವಾಸವನ್ನ ಮತ್ತು ರಾಜ್ಯದ ಜಿಲ್ಲೆಯ ಜನರನ್ನ ಉದ್ದೇಶಿಸಿ ನಮ್ಮ ಆಚಾರ ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ನಮ್ಮ ಏನು ಹೋರಾಟ ಈ ಮಾಡಿದ್ದೀವಿ, ಜೊತೆಗೆ ಈ ಭ್ರಷ್ಟ ಸರ್ಕಾರ ಆಡಳಿತ ವ್ಯವಸ್ಥೆ ವಿರುದ್ಧ ಎಲ್ರಿಗೂ ಕೂಡ ಮಾಹಿತಿಯನ್ನ ಕೊಡುವಂತ ಒಂದು ಸಭೆಯನ್ನ ಭಾರಿ ಬಹಿರಂಗ ಸಭೆ ಸುಮಾರು 1,00,000 ಹೆಚ್ಚು ಜನರನ್ನ ಸೇರಿಸಿ ತಣ್ಣೀರಳ್ಳದ ಪಕ್ಕದಲ್ಲಿರ್ತಕ್ಕಂತ ಬೇರೆ ಬೇರೆ ಜಾಗಗಳನ್ನ ನಾವು ಪರಿಶೀಲನೆ ಮಾಡಿದ್ವಿ. ಆದ್ರೆ ಯಾವುದು ಕೂಡ ಜಾಗ ಸರ್ಕಾರಿ ಜಾಗಗಳು ಸರಿಯಾಗಿ ಸಿಗದೆ ಇರೋದ್ರಿಂದ ಈಗ ಅಂತಿಮವಾಗಿ ತಣ್ಣೀರಳ್ಳದ ಪಕ್ಕದಲ್ಲಿರ್ತಕ್ಕಂತ ಜಾಗದಲ್ಲಿ ಕಾರ್ಯಕ್ರಮವನ್ನ ನಾವು ನಿಯೋಜಿಸಿ